नमस्कार वीक्षकरे ಇಂದಿನ ಈ ವಿಡಿಯೋದಲ್ಲಿ ರೈತರಿಗಾಗಿ ಒಂದು ಗುಡ್ ನ್ಯೂಸ್ ಇದ್ದು ಯಾವ ರೀತಿಯಾಗಿ ರೈತರು ಸುಲಭವಾಗಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಿ ಪ್ರತಿ ತಿಂಗಳು 3000 ರೂಪಾಯಿ ಪಿಂಚಣಿ ಸೌಲಭ್ಯ ಪೆನ್ಷನ್ ಸೌಲಭ್ಯವನ್ನು ಪಡೆದುಕೊಳ್ಳುವುದು ಎಂಬುದರ ಕುರಿತು ಲೈವ್ ಆಗಿ ನಿಮಗೆ ಇಂದಿನ ಈ ವಿಡಿಯೋದಲ್ಲಿ ತಿಳಿಸಿ ಕೊಡ್ತೀವಿ ಸೊ ನೀವು ಕೂಡ ರೈತರಾಗಿದ್ದರೆ ಅಥವಾ ರೈತ ಕುಟುಂಬದವರಾಗಿದ್ದರೆ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ದಿನಾಲೂ ಇದೇ ರೀತಿ ಹೊಸ ಹೊಸ ಮಾಹಿತಿ ಹೊಸ ಹೊಸ ಅಪ್ಡೇಟ್ಸ್ ಅನ್ನು ಪಡೆಯಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿಕೊಳ್ಳಿ ಹೌದು ವೀಕ್ಷಕರೇ ಮೋದಿ ಸರ್ಕಾರವು ಎಲ್ಲಾ ರೈತರಿಗೆ ಹಲವು ಯೋಜನೆಗಳನ್ನು ಜಾರಿಗೆ ಮಾಡಿದೆ ಸೊ ರೈತರ ಆದಾಯವನ್ನ ದ್ವಿಗುಣ ಮಾಡಲು ಮತ್ತು ರೈತರ ಒಂದು ಅನುಕೂಲಕ್ಕಾಗಿ ಹಲವು ಸ್ಕೀಮ್ಗಳು ಹಲವು ಯೋಜನೆಗಳನ್ನ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸಹಯೋಗದಲ್ಲಿ ಜಾರಿಗೆ ಮಾಡಿದ್ದಾರೆ ಇದು ನಿಮಗೆ ತಿಳಿದಿರುವ ವಿಷಯ ಇದೀಗ ಮತ್ತೊಂದು ಯೋಜನೆಯಾದ ಈ ಯೋಜನೆಯ ಬಗ್ಗೆ ನಿಮಗೆ ಮಾಹಿತಿ ಇರಬಹುದು ಅಥವಾ ಇರದೇ ಇರಬಹುದು ಸೊ ನಾವು ಮಾತನಾಡುತ್ತಿರುವ ಯೋಜನೆಯು ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯ ಬಗ್ಗೆ ಸ್ನೇಹಿತರೆ ನೀವು ಸ್ಕ್ರೀನ್ನ ಮೇಲೆ ನೋಡುತ್ತಿರಬಹುದು ಇಲ್ಲಿಯ ತನಕ ಈ ಯೋಜನೆಯ ಅಡಿಯಲ್ಲಿ 21,40,000ಕ್ಕೂ ಹೆಚ್ಚು ರೈತರು ಈ ಯೋಜನೆಗೆ ಈಗಾಗಲೇ ನೋಂದಣಿ ಮಾಡಿಕೊಂಡು ಪ್ರತಿ ತಿಂಗಳು ಪೆನ್ಷನ್ ಸೌಲಭ್ಯವನ್ನು ಪಡೆಯುತ್ತಿದ್ದಾರೆ ಕೆಳಗಡೆ ಎರಡು ಸ್ಕೀಮ್ ಕಾಣ್ತಾ ಇರಬಹುದು ಇದರ ಬಗ್ಗೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀವಿ ಇದೀಗ ನಾವು ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯ ಬಗ್ಗೆ ಮಾತನಾಡುತ್ತಿದ್ದೇವೆ ಸೊ ನೀವು ಇಲ್ಲಿ ನೋಡುತ್ತಿರಬಹುದು ಇದು ಆಫೀಷಿಯಲ್ ಕೇಂದ್ರ ಸರ್ಕಾರದ ವೆಬ್ಸೈಟ್ ಆಗಿದ್ದು ನೀವು ಸ್ಕ್ರೀನ್ನ ಮೇಲೆ ನೋಡುತ್ತಿರಬಹುದು ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನಾ ಈಸ್ ಆನ್ ಗೌರ್ಮೆಂಟ್ ಸ್ಕೀಮ್ ಮೆಂಟ್ ಫಾರ್ ಓಲ್ಡ್ ಏಜ್ ಪ್ರೊಟೆಕ್ಷನ್ ಆ್ಯಂಡ್ ಸೋಷಿಯಲ್ ಸೆಕ್ಯೂರಿಟಿ ಆಫ್ ಸ್ಮಾಲ್ ಆ್ಯಂಡ್ ಮಾರ್ಜಿನಲ್ ಫಾರ್ಮರ್ಸ್ ಹೌದು ಸೊ ಸ್ಕೀಮ್ ಮತ್ತು ಡೀಟೇಲ್ಸ್ ಅಂತ ಇಲ್ಲಿ ಕಾಣ್ತಾ ಇದೆ ಅಲ್ಲ ಸೊ ಮೊದಲಿಗೆ ಎಲಿಜಿಬಿಲಿಟಿ ಸೊ ಈ ಯೋಜನೆಗೆ ಅರ್ಹತೆಗಳು ಏನು ಅಂದರೆ ಫಾರ್ ಸ್ಮಾಲ್ ಆ್ಯಂಡ್ ಮಾರ್ಜಿನಲ್ ಫಾರ್ಮರ್ಸ್ ಸಣ್ಣ ಮತ್ತು ಅತಿ ಸಣ್ಣ ರೈತರು ಈ ಯೋಜನೆಗೆ ಅರ್ಹರಾಗಿರುತ್ತಾರೆ ರೈತರಿಗೆ ಏಜ್ ಎಂಟ್ರಿ ಏಜ್ ಬಿಟ್ವೀನ್ 18 ಇಯರ್ಸ್ ಟು 40 ಇಯರ್ಸ್ ಅಂದರೆ 18 ವರ್ಷ ಮೇಲ್ಪಟ್ಟಿರಬೇಕು ಮತ್ತು ಗರಿಷ್ಠ ವರ್ಷ 40 ವರ್ಷ ಒಳಗಾಗಿ ವಯಸ್ಸನ್ನು ಹೊಂದಿರಬೇಕು ಸೊ ನಂತರ ಇಲ್ಲಿ ಫೀಚರ್ಸ್ ಆಶ್ಯೂರ್ಡ್ ಪೆನ್ಷನ್ ರುಪೀಸ್ 3000 ಪರ್ ಮಂತ್ ಮತ್ತು ಇಲ್ಲಿ ನೀವು ಕೇಂದ್ರ ಸರ್ಕಾರಕ್ಕೆ ಇಂತಿಷ್ಟು ಹಣವನ್ನು ಕಾಂಟ್ರಿಬ್ಯೂಷನ್ ಮಾಡಬೇಕು ಸ್ನೇಹಿತರೆ ಮತ್ತು ಕೇಂದ್ರ ಸರ್ಕಾರ ಕೂಡ ಸ್ವಂತ ನಿಮಗೋಸ್ಕರ ಕಾಂಟ್ರಿಬ್ಯೂಷನ್ ಮಾಡುತ್ತೆ ಇಲ್ಲಿ ಮಂತ್ಲಿ ಕಾಂಟ್ರಿಬ್ಯೂಷನ್ ಅಂದರೆ ನೀವು ಕೇಂದ್ರ ಸರ್ಕಾರಕ್ಕೆ ಎಷ್ಟು ಹಣವನ್ನು ಪಾವತಿ ಮಾಡಬೇಕು ಎಂಬುದರ ಬಗ್ಗೆ ಒಂದು ಚಾರ್ಟ್ ಇದೆ ನೋಡಿ ಸೊ ಎಂಟ್ರಿ ಏಜ್ ನಿಮಗೆ 18 ವರ್ಷ ಮೇಲ್ಪಟ್ಟು ಇತ್ತು ಅಂದರೆ ನೀವು ಇಲ್ಲಿ 55 ರೂಪಾಯಿ ಪಾವತಿ ಮಾಡಬೇಕು ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಕೂಡ 55 ರೂಪಾಯಿ ಪಾವತಿ ಮಾಡುತ್ತೆ ಇಲ್ಲಿ ನೀವು ಒಟ್ಟು 110 ರೂಪಾಯಿ ಪಾವತಿ ಮಾಡಿದಂತಾಯಿತು ಅದೇ ರೀತಿ 19 ಏಜ್ 20 ನೋಡ್ಕೋಬಹುದು ಸ್ನೇಹಿತರೆ ನೀವು ಯಾವ ಏಜ್ನವರು ಎಷ್ಟು ಹಣವನ್ನು ಪಾವತಿ ಮಾಡಬೇಕು ಕೇಂದ್ರ ಸರ್ಕಾರ ನಿಮ್ಮ ಪರವಾಗಿ ಎಷ್ಟು ಪಾವತಿ ಮಾಡುತ್ತೆ ಮತ್ತು ನೀವು ಟೋಟಲ್ ಎಷ್ಟು ಪಾವತಿ ಮಾಡಿದಂತಾಯಿತು ಎಂಬುದರ ಕುರಿತು ಈ ಚಾರ್ಟಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಇದೆ ನೋಡಿ ನಂತರ ನಿಮಗೆ ಪ್ರತಿ ತಿಂಗಳು ಹಣ ಯಾವಾಗ ಸಿಗುತ್ತೆ ಅಂದರೆ 60 ವರ್ಷ ಆದ ನಂತರ ನಿಮಗೆ ಪಿಂಚಣಿ ಸೌಲಭ್ಯ ಸಿಗಲಿದೆ ಸೊ ಹೇಗೆ ಅಪ್ಲೈ ಮಾಡುವುದು ಅಂದರೆ ಇಲ್ಲಿ ಕ್ಲಿಕ್ ಹೇರ್ ಟು ಅಪ್ಲೈ ನಾವು ಅಂತ ಒಂದು ಆಪ್ಷನ್ ಇದೆ ಅಲ್ಲ ನಂತರ ಸೆಲ್ಫ್ ಎನ್ರೋಲ್ಮೆಂಟ್ ಯೂಸಿಂಗ್ ಮೊಬೈಲ್ ನಂಬರ್ ಆ್ಯಂಡ್ OTP ಇಲ್ಲಿ CSC ವೇಲೆ ಯೂಸಿಂಗ್ CSC ಕನೆಕ್ಟ್ ಅಂತ ಕಾಣ್ತಾ ಇದೆ ಅಲ್ಲ ಇಲ್ಲಿ ನೀವು ಸೆಲ್ಫ್ ಎನ್ರೋಲ್ಮೆಂಟ್ ಮಾಡಿಕೊಳ್ಳಬಹುದು ನಿಮ್ಮ ಫೋನ್ ನಂಬರ್ ಮತ್ತು OTPಯನ್ನು ಹಾಕಿ ಎಲ್ಲ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಮತ್ತು ಎಲ್ಲ ಇನ್ಫಾರ್ಮೇಷನನ್ನು ಸಬ್ಮಿಟ್ ಮಾಡಿ ನೀವು ಈ ಯೋಜನೆಗೆ ಸಬ್ಮಿಟ್ ಮಾಡಿದೆ ಆದಲ್ಲಿ ಈ ಯೋಜನೆಗೆ ರಿಜಿಸ್ಟರ್ ನೋಂದಣಿ ಮಾಡಿದಂತಾಯಿತು ಸೊ ಆದಷ್ಟು ಈ ಉಪಯುಕ್ತವಾದ ಮಾಹಿತಿಯನ್ನು ಎಲ್ಲ ರೈತರಿಗೆ ರೈತ ಮಿತ್ರರಿಗೆ ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ